ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಹೊಸದಾಗಿ ಹುಟ್ಟುವುದು ಮತ್ತು ದೇವರ ರಾಜ್ಯ. ರೀಪ್ರಿಂಟ್ ಪುಟ 4124, ಪುಟದ ಸಂಖ್ಯೆ 105. ಆಯಲ್ಪಡುವ ವಿಧಾನ. ಮೇಲೆ ಹೇಳಿರುವುಗಳಿಂದ ನಾವು ಗ್ರಹಿಸಿಕೊಳ್ಳುವುದೇನೆಂದರೆ, ಸುವಾರ್ತೆಯ ಪ್ರಕಾಶವು ಎಲ್ಲೆಲ್ಲಿ ಹೊಳೆಯದಿರುವುದೋ ಅಲ್ಲೆಲ್ಲ ಅದೇ ಪ್ರಮಾಣದಲ್ಲಿ ಜವಾಬ್ದಾರಿಯೂ ಸೇರಿ ಬಂದಿರುತ್ತದೆ, ಮತ್ತು ಅದು ಹೆಚ್ಚು ಕಡಿಮೆ ಆಯಲ್ಪಡುವ ಸನ್ನಿವೇಶದ ಅನುಸಾರವಾಗಿರುವುದು. ನಮ್ಮ ಕರ್ತನು ಪ್ರಕಟಿಸಿರುವಂತೆ, ಯಾರು ಆ ಬೆಳಕಿನಲ್ಲಿ ಕೆಟ್ಟದ್ದನ್ನು ಮನಃಪೂರ್ವಕವಾಗಿ ನಡೆಸುವರೋ, ಆ ಮೂಲಕವಾಗಿ ಅವರು ಬೆಳಕಿನ ವಿಷಯದಲ್ಲಿರುವ ತಮ್ಮ ಹಗೆಯ ಮನೋಭಾವವನ್ನು ತೋರ್ಪಡಿಸುವರು, ಮತ್ತು ಅದು ತಮ್ಮಲ್ಲಿರುವ ತಪ್ಪುಗಳನ್ನು ತೋರ್ಪಡಿಸುವುದೆಂದು ಅರಿತು ಅಂಥವರು ಆ ಬೆಳಕಿನಿಂದ ದೂರವಿರುವುದು. ಯಾವ ಪಾಪವನ್ನು ಅವರಲ್ಲಿರುವುದಾಗಿ ಗುರುತು ಹಚ್ಚಲಾಗುವುದೋ, ಅವರು ಅವುಗಳನ್ನು ಕನಿಷ್ಠ ಪಕ್ಷದಲ್ಲಿ ಕೆಲವು ಮಟ್ಟಿನಲ್ಲಿಯಾದರೂ ಪ್ರೀತಿಸದಿರುವುದು. ಅವರು ಆ ಬೆಳಕನ್ನು ಹಗೆ ಮಾಡಿ ಅದರಿಂದ ದೂರವಿರುವ ಕಾರಣ ಅವುಗಳು ಅವರಲ್ಲಿರುವ ಕತ್ತಲನ್ನು, ಅವರ ತಪ್ಪುಗಳನ್ನು, ಅವರ ಪಾಪಗಳನ್ನು ಖಂಡನೆ ಮಾಡುವುದು. ಪ್ರತಿಯಾಗಿ ಯಾರು ಆ ಬೆಳಕೆಂಬ ಸತ್ಯವನ್ನು ಸೇವಿಸುವರೋ, ಅವರು ಅದನ್ನು ಕಂಡುಕೊಂಡಂತೆಲ್ಲ ಅದರ ಹತ್ತಿರಕ್ಕೆ ಹೋಗಲು ಸಂತೋಷಿಸುವುದು. ತಮ್ಮ ಶಕ್ತಿಯಾನುಸಾರ ದೇವರ ಚಿತ್ತವನ್ನು ನೆರವೇರಿಸಲು ಯತ್ನಿಸುತ್ತಿರುವುದನ್ನು, ತಮ್ಮ ಜೀವಿತದ ಪಥವು ತೋರ್ಪಡಿಸುತ್ತಿರುವುದಾಗಿ ಎಲ್ಲರೂ ತಿಳಿಯಬೇಕೆಂದು ಅವರು ಬಯಸುವರು. ಮತ್ತು ಒಂದು ವೇಳೆ ತಮ್ಮ ನಡವಳಿಕೆಯಲ್ಲಿಯಾಗಲಿ, ಇಲ್ಲವೇ ತಮ್ಮ ಸಿದ್ಧಾಂತದ ಮೂಲಕವಾಗಲಿ ಕೆಲವು ಸಂಗತಿಗಳು ದೇವರ ಚಿತ್ತಕ್ಕೆ ವಿರೋಧವಾಗಿರುವುದು ತೋರಿ ಬಂದದ್ದೇ ಆದರೆ, ಅದು ಅವರಿಗೆ ತಮ್ಮನ್ನು ತಿದ್ದಿಕೊಳ್ಳಲು ಒಂದು ಅವಕಾಶವಾಗಿರುವುದೆಂದು, ಆ ವಿಷಯದಲ್ಲಿಯೂ ಸಹ ಅವರು ಸಂತೋಷವುಳ್ಳವರಾಗಿರುವರು. ಈ ಆಯ್ದು ಬೇರ್ಪಡಿಸಿರುವ ಕಾರ್ಯವು ಅನ್ಯ ಜನರ ಮಧ್ಯೆ ನಡೆಯದೆ ಕ್ರೈಸ್ತ ಸಮುದಾಯದಲ್ಲಿ ನಡೆಯುತ್ತಿರುವುದು. ಅದು ವಿಶೇಷವಾಗಿ ಕ್ರೈಸ್ತ ಸಮುದಾಯದ ದೊಡ್ಡ ಗುಂಪಿನ ನಡುವೆ ಇರದೆ, ಮುಖ್ಯವಾಗಿ ನಮ್ಮ ಕರ್ತನ ದಿನದಲ್ಲಿ ಯಹೂದ್ಯರು ಮಾಡಿದಂತೆ ತಾವು ಕತ್ತಲಿಂದ ಬೆಳಕಿನೆಡೆಗೆ ತಿರುಗಿಕೊಂಡು ತಮ್ಮನ್ನು ದೇವಜನರೆಂದು ತೋರ್ಪಡಿಸಿಕೊಳ್ಳುತ್ತಿರುವವರ ಮಧ್ಯದಲ್ಲಿ ಇದು ನಡೆಯುತ್ತಿರುವುದು. ಈ ನಿಜ ಪರಿಸ್ಥಿತಿಯನ್ನು ಅರಿತವರಾಗಿರಲಾಗಿ, ನಮ್ಮ ಹೃದಯದ ಮತ್ತು ಜೀವಿತದ ಮೇಲೆ ಬೀಳುತ್ತಿರುವ ದೇವರ ಯೋಜನೆಯ ಪ್ರತಿಯೊಂದು ಬೆಳಕಿನ ಕಿರಣದ ವಿಷಯವಾಗಿ ಉತ್ಸಾಹವುಳ್ಳವರಾಗಿರೋಣ. ಸತ್ಯವನ್ನು ತಿಳಿದು ಅದು ನಮ್ಮನ್ನು ಎಲ್ಲ ವಿಧವಾದ ದಾಸತ್ವದೊಳಗಿಂದ ಬಿಡಿಸಿ ಕ್ರಿಸ್ತನಲ್ಲಿರುವ ದೇವರ ಚಿತ್ತಕ್ಕೆ ಹೆಚ್ಚು ಹೆಚ್ಚಾಗಿ ಅಧೀನತೆಗೆ ತರುವಂಥದ್ದಾಗ ಮಾಡಲು ಅಧಿಕವಾಗಿ ಅದನ್ನು ಬಯಸೋಣ. ಬೆಳಕಿನ ಮಕ್ಕಳಾಗಿ ನಾವು ಕತ್ತಲೆಗನುಗುಣವಾದ ನಿಷ್ಪ್ರಯೋಜಕರ ಕಾರ್ಯಗಳಲ್ಲಿ, ಅದು ಬೋಧನೆಗಳಲ್ಲಿಯಾಗಲಿ ಇಲ್ಲವೇ ಬೇರೆ ಯಾವುದೇ ಆಗಿರಲಿ, ಅದರಲ್ಲಿ ನಮಗೆ ಯಾವ ಅನ್ಯೂನ್ಯತೆಯೂ ಇರುವುದಿಲ್ಲ. ನಮಗೆ ಬೆಳಕು ಮತ್ತು ಕತ್ತಲು, ಸತ್ಯ ಮತ್ತು ಅಸತ್ಯ, ನೀತಿ ಮತ್ತು ಪಾಪ, ಇವುಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ತೋರಿಸಿ ನಮ್ಮ ದೃಷ್ಟಿಗೆ ಹೆಚ್ಚಾದ ಸೃಷ್ಟೀಕರಣ ನೀಡುವ ದೇವರ ವಾಕ್ಯದ ವಿಷಯವಾಗಿ ಅಧಿಕವಾದ ನಿಷ್ಠೆಯುಳ್ಳ ನಮ್ಮ ನಿಲುವನ್ನು ಮುಂದುವರಿಸೋಣ.